ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಮೂವತ್ತೆರಡು ಪವಿತ್ರಾತ್ಮನ ಈ ಮೂರು ದೀಕ್ಷಾಸ್ಥಾನವನ್ನು ಬಿಟ್ಟರೆ ಈ ವಿಷಯವಾಗಿ ವೇದದಲ್ಲಿ ಬೇರೆ ಯಾವ ಪ್ರಸ್ತಾಪವೂ ಇಲ್ಲ ಪರಿಣಾಮವಾಗಿ ಬಹಳ ಮಂದಿ ದೇವರ ಮಕ್ಕಳಲ್ಲಿ ಬರುವ ಯೋಜನೆಯು ದೀಕ್ಷಾಸ್ಥಾನವನ್ನು ನಿರೀಕ್ಷಿಸುವುದಕ್ಕಾಗಿ ಪ್ರಾಯಾಸ ಪಡುವ ಮತ್ತು ಮೇಲಿನಿಂದ ಮೇಲೆ ಪವಿತ್ರಾತ್ಮನ ದೀಕ್ಷಾಸ್ಥಾನವನ್ನು ಪ್ರಾರ್ಥಿಸುವುದು ಅನಧಿಕೃತವಾಗಿದೆ ಅಂತಹ ದೀಕ್ಷಾಸ್ಥಾನವು ಅನವಶ್ಯಕವು ಏಕೆಂದರೆ ಪಂಚಶತಮದಿಂದ ಆ ಒಂದು ದೀಕ್ಷಾಸ್ಥಾನ ಕೊರ್ನೇಲನ ಮೇಲೆ ಅನುಬಂಧಪಟ್ಟದ್ದು ಎಲ್ಲ ಅವಶ್ಯಕತೆಯನ್ನು ಪೂರೈಸುತ್ತದೆ ಆ ದೀಕ್ಷಾಸ್ಥಾನವು ಕೇವಲ ಆಶೀರ್ವಾದವನ್ನು ಆನಂದಿಸಿದ ವ್ಯಕ್ತಿಗಳ ಮೇಲೆ ಮಾತ್ರ ಬರಲಿಲ್ಲ ಆದರೆ ಸಭೆಗಾಗಿ ಕ್ರಿಸ್ತನ ಶರೀರ ಪೂರ್ಣವಾಗಿ ಅದನ್ನು ಪ್ರತಿನಿಧಿಸಲು ಬಂದಿತು ಪ್ರತಿನಿಧಿಸುವ ಕಾರ್ಯವು ಸಭೆಗೆ ಎರಡು ಭಾಗದಲ್ಲಿ ಬಂದಿರುವುದೇ ನಿಜ ಪಂಚಶತಮದಂದು ಯಹೂದ್ಯ ನಂಬಿಗಸ್ತರಿಗೆ ಮತ್ತು ಮೊದಲನೆಯ ಅನ್ಯ ಜನಾಂಗದ ನಂಬಿಗಸ್ತನಾದ ಕೊರ್ನೆಲ್ನ ಮನೆಗೆ ನಮ್ಮ ಕರ್ತನು ಶಿಲುಬೆಗೇರುವ ಮೊದಲು ಪೇತ್ರನಿಗೆ ತಿಳಿಸಿದ ಹೇಳಿಕೆಗೆ ಸಾಮರಸವಾಗಿದೆ ಪರಲೋಕದ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಮತ್ತಾಯ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಬೀಗದ ಕೈ ಬೀಗವನ್ನು ಬಿಚ್ಚುವ ತೆರೆಯುವ ಅಧಿಕಾರವನ್ನು ಸೂಚಿಸುತ್ತದೆ ಕೈಗಳು ಎಂದಾಗ ಒಂದಕ್ಕಿಂತ ಹೆಚ್ಚಾದದನ್ನು ತೆರೆಯುವುದನ್ನು ಸೂಚಿಸುತ್ತದೆ ವಾಸ್ತವವಾಗಿ ಎರಡೇ ಬಾಗಿಲುಗಳು ಇವೆ ಎರಡೇ ಬೀಗದ ಕೈಗಳು ಅಪೋಸ್ತಲನಾದ ಪೇತ್ರನು ಎರಡು ಬೀಗದ ಕೈಗಳನ್ನು ಉಪಯೋಗಿಸಿದ್ದಾನೆ ಕರ್ತನು ಮುಂತಿಳಿಸಿದಂತೆ ಯಹೋದ್ಯರಿಗೂ ಮತ್ತು ಅನ್ಯ ಜನರಿಗೂ ಬೀಗ ತೆರೆಯುವಾಗ ಕಾರ್ಯವನ್ನು ಮಾಡಿರುವನು ಪಂಚಶತಮದಂದು ಆತನು ಮೊದಲ ಬೀಗದ ಕೈಯನ್ನು ಉಪಯೋಗಿಸಿರುವನು ಅಲ್ಲಿ ಆತನು ಮೊದಲನೆಯ ಮುಖ್ಯವಾದ ಪ್ರಧಾನ ಉಪನ್ಯಾಸಕನು ಮೂರು ಸಾವಿರ ಜನರಿಗೆ ಆತ್ಮನು ನೂತನ ದೈವ ಸಂಕಲ್ಪವನ್ನು ಪರಿಚಯಿಸುವನು ಎರಡನೆಯ ಅವರೆಲ್ಲರೂ ನಂಬಿ ಆ ವಿಷಯ ಅನುಗ್ರಹಕ್ಕೆ ಒಳಗೊಕ್ಕರು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೇಳರಿಂದ ನಲವತ್ತೊಂದನೇ ವಚನ ಮತ್ತು ಅನ್ಯ ಜನರಿಗೆ ಸುವಾರ್ತೆಯನ್ನು ಬೋಧಿಸಲು ತಕ್ಕ ಸಮಯ ಬಂದಾಗ ಕರ್ತನು ತನ್ನ ಆಯ್ಕೆಯಂತೆ ಪೇತ್ರನನ್ನು ಆ ಕೆಲಸಕ್ಕೆ ಕಳುಹಿಸಿದನು ಕೊರ್ನೇಲನಿಗೆ ಪೇತ್ರನನ್ನು ಕರೆಯಲು ಹೇಳಿದನು ಹಾಗೂ ಕೊರ್ನೇಲನಿಗೂ ಆತನ ಮನೆಯವರಿಗೂ ಸುವಾರ್ತೆಯನ್ನು ತಿಳಿಸಲು ಹೇಳಿದನು ಈ ಸಂದರ್ಭದಲ್ಲಿ ಪೇತ್ರನು ಎರಡನೆಯ ಕೀಲಿಯನ್ನು ಉಪಯೋಗಿಸಿದನು ಅನ್ಯ ಜನಾಂಗಕ್ಕೆ ಸುವಾರ್ತೆಯ ಬಾಗಲನ್ನು ತೆರೆದನು ದೇವರು ಅದ್ಭುತವಾಗಿ ತನ್ನ ಪವಿತ್ರಾತ್ಮವನ್ನು ಅನ್ಯ ಜನಾಂಗದವರಲ್ಲಿ ಕೊರ್ನೆಲನಿಗೆ ಮತ್ತು ಇತರ ಪ್ರತಿಷ್ಠ ನಂಬಿಗಸ್ಥರಿಗೆ ಪ್ರಕಟಿಸಿ ಅದಕ್ಕೆ ಸಾಕ್ಷಿಯಾದನು ಪವಿತ್ರಾತ್ಮನ ದೀಕ್ಷಾಸ್ಥಾನದ ಬಗ್ಗೆ ಉಚಿತವಾದ ಆಲೋಚನೆ ಏನೆಂದರೆ ಅದು ತುಂಬಿ ಹೊರಸೂಸುವಂಥದ್ದು ಚಲ್ಲಿ ಹೋಗುವಂಥದ್ದು ಅಭಿಷೇಕಿಸಲ್ಪಡುವಂಥದ್ದು ಆದಾಗ್ಯೂ ಇದು ಸಂಪೂರ್ಣವಾದದ್ದು ದೇಹದ ಎಲ್ಲ ಸದಸ್ಯರನ್ನು ಆವರಿಸುವಂಥದ್ದು ಇದನ್ನು ಯುಕ್ತವಾದ ರೀತಿಯಲ್ಲಿ ಮುಳುಗಿಸುವಿಕೆ ಅಥವಾ ದೀಕ್ಷಾಸ್ಥಾನ ಎಂದು ಹೆಸರಿಸಬಹುದು ಇದೇ ರೀತಿಯ ಅಭಿಷೇಕ ಅಥವಾ ದೀಕ್ಷಾಸ್ಥಾನವು ಸಭೆಯ ಮೇಲೆ ಯುಗ ಉದ್ದಕ್ಕೂ ಜಾರಿಯಲ್ಲಿತ್ತು ಅಭಿಷೇಕಗೊಂಡ ದೇಹದ ಅಂಗಾಂಗಗಳಾಗಿ ಬರುವವರ ಮೇಲೆ ಅಂದಿನಿಂದ ಇಂದಿನವರೆಗೂ ಆವರಿಸಲ್ಪಟ್ಟಿದೆ ವ್ಯಾಪಿಸಲ್ಪಟ್ಟಿದೆ ಪವಿತ್ರಾತ್ಮಗೊಳಿಸುವುದಾಗಿದೆ ಆಶೀರ್ವಾದಕವಾಗಿದೆ ಇದು ಕೊನೆಯ ಸದಸ್ಯನು ಸ್ವೀಕರಿಸಿ ಪೂರ್ತಿಯಾಗಿ ಅಭಿಷೇಕ ಹೊಂದುವವರೆಗೂ ಮುಂದುವರಿಯುತ್ತದೆ ಅಪೋಸ್ತಲನಾದ ಯೋಹಾನನು ಈ ಪವಿತ್ರ ಸ್ಥಾನದ ಬಗ್ಗೆ ಮಾತನಾಡುತ್ತಾ ಇದು ಅಭಿಷೇಕಿಸಲ್ಗೊಳ್ಳುವಂಥದ್ದು ಎಂದು ಹೇಳುವಂತೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅಗತ್ಯವಿಲ್ಲ ಒಂದನೇ ಯೋಹಾನ ಎರಡನೇ ಅಧ್ಯಾಯ ಇಪ್ಪತ್ತೇಳನ ವಚನ ಎಂದಿದ್ದಾನೆ ಆತನು ನೀವು ಸ್ವೀಕರಿಸುವ ಅನೇಕ ಅಭಿಷೇಕಗಳ ಬಗ್ಗೆ ಹೇಳುವುದಿಲ್ಲ ಆದರೆ ದೈವಿಕ ವ್ಯವಸ್ಥೆಗೆ ಅನುಗುಣವಾಗಿ ಸಾಮರಸ್ಯಗೊಳಿಸುವ ಅಭಿಷೇಕದ ಬಗ್ಗೆಯಷ್ಟೇ ಹೇಳುವವನಾಗಿದ್ದಾನೆ ದೈವಿಕ ದೃಷ್ಟಿಕೋನದಂತೆ ಸಮಗ್ರ ಸಭೆಯನ್ನು ಒಂದಾಗಿ ಪೂರ್ಣವಾದದ್ದೆಂದು ಪರಿಗಣಿಸಲಾಗಿದೆ ಯಾಕೆಂದರೆ ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿದೆಯೋ ಹೇಗೆ ದೇಹದ ಅಂಗ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿದೆಯೋ ಹಾಗೆಯೇ ಕ್ರಿಸ್ತನು ಒಂದನೇ ಕೋರಿಯಂತ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಎಂದು ಬರೆಯಲ್ಪಟ್ಟಿದೆ ಈ ಪ್ರಸ್ತಾಪದ ದೇವರ ವಾಕ್ಯದ ಪ್ರಸ್ತುತಿಯು ಆಲೋಚನೆಗಳಿಗೆ ಸಾಮರಸ್ಯವಾಗಿ ದೇವರು ನಮ್ಮನ್ನು ವ್ಯಕ್ತಿಗತವಾಗಿ ಪರಿಗಣಿಸುವುದಾಗ್ಯೂ ಅನೇಕ ವಿಧದಲ್ಲಿ ವ್ಯಕ್ತಿಗತವಾಗಿ ನಮ್ಮೊಡನೆ ವ್ಯವಹರಿಸುವವನಾದರೂ ನಾವು ನಮ್ಮ ತಂದೆಯ ಮುಂದೆ ನಿಲ್ಲುವಾಗ ಅದು ಏಕ ಪ್ರಮಾಣವಾಗಿರದೆ ಅದು ಒಂದು ಪ್ರಮಾಣದ ಅಂಗ ಅಥವಾ ಭಾಗದಂತಿರುತ್ತದೆ ಮತ್ತು ಆ ಪ್ರಮಾಣವು ಸಭೆ ಎಂಬ ದೇಹದ ಶಿರಸ್ಸಾಗಿರುವ ಕ್ರಿಸ್ತನಾಗಿದ್ದಲ್ಲಿ ಆದುದರಿಂದ ನಾವು ನಂಬಿದ ಮೇಲೆ ನಮ್ಮ ಮುಂದಿನ ಹೆಜ್ಜೆಯು ಕ್ರಿಸ್ತನ ದೇಹವನ್ನು ಸೇರಿಸಿಕೊಳ್ಳುವುದು ಅಂದರೆ ಆತನ ದೇಹದೊಳಗೆ ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್